ಪ್ರತಿ ವರ್ಷ ದೆಹಲಿಯಲ್ಲಿ ನಡೆಯುವ ಗಣರಾಜ್ಯೋತ್ಸವ ಸಂದರ್ಭದಲ್ಲಿ ನಮ್ಮ ಪರಂಪರೆ ಹಾಗೂ ಸಾಧನೆಗಳನ್ನು ಬಿಂಬಿಸುವ ಸ್ತಬ್ಧ ಚಿತ್ರಗಳು ಪ್ರದರ್ಶನಗೊಳ್ಳುತ್ತವೆ. ವಿಶೇಷ ಕಲಾವಂತಿಕೆ ಮೈಗೂಡಿಸಿಕೊಂಡಿರುವ ಕಲಾವಿದರು ಮಾತ್ರ ಇಂತಹವುಗಳನ್ನ ಅನಾವರಣಗೊಳಿಸಬಲ್ಲರು. ಇಂತಹ ಕೆಲವೇ ಕೆಲವು ಕಲಾಕಾರರಲ್ಲಿ ಒಬ್ಬರಾಗಿದ್ದಾರೆ ಶಶಿಧರ ಅರಪ. ಸಾಮಾಜಿಕ ಕಾಳಜಿಯೊಂದಿಗೆ ಕಲಾವಿದರಾಗಿ ಕೆಲಸ ಮಾಡಿರುವ ಶಶಿಧರ ಅರಪ ಅವರು ಸೆಪ್ಟೆಂಬರ್ 1, 1955 ಜನಿಸಿದ್ರು. ಲೋಕಯ್ಯ ಅರಪ ಹಾಗೂ ಲೀಲಾವತಿ ದಂಪತಿಯ ಮಗನಾಗಿ ಜನಿಸಿದ ಶಶಿಧರ್ ಅವರು ಪ್ರಾಥಮಿಕ ಹಂತದಿಂದ ಬಿಎಸ್ಸಿ ಪದವಿಯವರೆಗೆ ಹುಟ್ಟೂರಲ್ಲೇ ಶಿಕ್ಷಣ ಪಡೆದರು. ರೈತರಿಗೆ ಜೀವನದಲ್ಲಿ ಯಾವುದೇ ಶಾರ್ಟ್ ಕಟ್ ಇಲ್ಲ, ಶ್ರಮ ಮತ್ತು ಶ್ರದ್ಧೆ ಎರಡೇ ದಾರಿ ಇರೋದಲ್ಲಿ. ಒಬ್ಬ ಅಗ್ರಿಕಲ್ಚರ್ ರೈತ ಒಂದೊಂದು ಬೀಜ ಬಿಟ್ಟಿದ್ರೆ ಅದಕ್ಕೆ ಹುಳ ಹುಪ್ಪಟಗಳು ಬೀಳುತ್ತೋ, ಕ್ರಿಮಿಗಳು ಬೀಳುತ್ತವೋ, ದನಗಳು ಬಂದು ಪೈರನ್ನು ತಿಂತವೆ, ಮಳೆ ಬಂದು ನಾಶ ಆಗುತ್ತೆ, ಮಳೆ ಇಲ್ಲದೆ ನಾಶ ಆಗುತ್ತೆ, ಕರೆಂಟ್ ಇಲ್ಲದೆ ಬೆಳೆ ಬರಲ್ಲ. ಎಷ್ಟೊಂದು ಫ್ಯಾಕ್ಟ್ರಿಗಳಿದ್ರು ಅವರ ಶ್ರಮನೂ ಕಮ್ಮಿ ಮಾಡಲ್ಲ, ಶ್ರದ್ಧೆನೂ ಕಮ್ಮಿ ಮಾಡಲ್ಲ. ಹೇಗೋ ಜೀವನ ನಡೆಯುತ್ತೆ, ಒಂದು ಪರಿಣಾಮ ಬಂದೇ ಬರುತ್ತೆ. ಇವುಗಳ ನಡುವೆ ನಾನು ಬದುಕಿದ್ದವನು. ಹಾಗಾಗಿ ತಾಳ್ಮೆ, ಶ್ರದ್ಧೆ ಮತ್ತು ಪರಿಶ್ರಮ, ಇದು ಮೂರು ನನ್ನನ್ನು ತುಂಬಾ ಇನ್ಫ್ಲುಯೆನ್ಸ್ ಮಾಡಿದೆ. ಶಶಿಧರ ಅರಪ ಅವರ ಕಾರ್ಯ ವ್ಯಾಪ್ತಿ ದೊಡ್ಡದು. ಚಲನಚಿತ್ರ, ರಂಗ ಸಜ್ಜಿಕೆ, ಟಿವಿ ಧಾರಾವಾಹಿಗಳು ಹಾಗೂ ಜಾಹೀರಾತು ಚಿತ್ರಗಳಿಗೆ ಸಾಕಷ್ಟು ಕೆಲಸ ಮಾಡಿದ್ದಾರೆ. ಪ್ರತಿರೂಪಿ ಅನ್ನೋ ತಮ್ಮದೇ ಆದ ಸಂಸ್ಥೆಯನ್ನ ಸ್ಥಾಪಿಸಿ ಕಲಾ ಕೆಲಸವನ್ನ ಮಾಡ್ತಾ ಕಲಾಸಕ್ತರಿಗೂ ಪ್ರೋತ್ಸಾಹ ನೀಡಿದ್ದಾರೆ. ಕಾರ್ಮಿಕರ ಒಡನಾಟದಲ್ಲಿಯೇ ಇದ್ದು ಅವರಿಗೆ ಒಂದು ಕೌಶಲ್ಯವನ್ನು ಕಲಿಸ್ತಾ ಕಲಿಸ್ತಾನೆ. ಅವರ ಬದುಕಿನಲ್ಲಿ ನಿರಂತರ ಹೋರಾಟವಿದ್ದಂತಹ ಹಲವು ಅಡೆತಡೆಗಳನ್ನು ನಿವಾರಿಸ್ತಾ ಅವುಗಳನ್ನು ಬೇರೆ ಸ್ಥಳದಲ್ಲಿ ಯೋಚನೆ ಮಾಡ್ತಾ ಪ್ರತಿಯೊಬ್ಬ ಕಲಾ ನಿಪುಣನಿಗೂ ಅಥವಾ ಕಲಾ ನಿರ್ದೇಶಕನಿಗೂ ಅಥವಾ ಕಲಾ ಕೌಶಲ್ಯ ಹೊಂದಿರುವ ಪ್ರತಿಯೊಬ್ಬನಿಗೂ ಬೆನ್ನೆಲುಬಾಗಿ, ಸಹಾಯಕನಾಗಿ, ಅವರ ನಿರ್ದೇಶಕನಾಗಿ ಅವರ ಬದುಕನ್ನ ಹಸನುಗೊಳಿಸಿದವನು, ಅದಕ್ಕೊಂದು ಅಡಿಪಾಯವನ್ನು ಹಾಕಿಕೊಟ್ಟವನು. 1978 ಕನ್ನಡ ಹಾಗೂ ಇಂಗ್ಲಿಷ್ ರಂಗಭೂಮಿಗಳಲ್ಲಿ ಕಲಾ ವಿನ್ಯಾಸಕರಾಗಿ ಸಕ್ರಿಯವಾಗಿ ತೊಡಗಿಸಿಕೊಂಡ ಅರಪ ರಂಗ ವಿನ್ಯಾಸ, ಪ್ರಾಪರ್ಟಿ ಡಿಸೈನ್ ಹಾಗೂ ರಂಗ ನಿರ್ವಾಹಕನಾಗಿ ಕನ್ನಡ ಹಾಗೂ ಇಂಗ್ಲಿಷ್ನ ಖ್ಯಾತ ರಂಗ ನಿರ್ದೇಶಕರಾದ ಪ್ರಸನ್ನ, ಡಿವಿ ಕಾರಂತ್, ರಾಬಿನ್ ಹರ್ಪಾಲ್, ಶಂಕರ್ ನಾಗ್, ಶ್ರೀಮತಿ ಬಿ ಜಯಶ್ರೀ, ಬಸವಲಿಂಗಯ್ಯ ಹಾಗೂ ಮಲ್ಲಿಕಾ ಪ್ರಸಾದ್ ಸೇರಿದಂತೆ ಹಲವಾರು ಖ್ಯಾತ ನಿರ್ದೇಶಕರುಗಳ ಜೊತೆ ಕೆಲಸ ಮಾಡಿದ್ದಾರೆ. ಮೂಲವಾಗಿ ನಾನು ಶುರು ಮಾಡಿದ್ದು ಪ್ರಸನ್ನ ಅವರನ್ನ ವಿನ್ಯಾಸಗಳನ್ನ ಸೆಟ್ ಆಗಿ ಕನ್ವರ್ಟ್ ಮಾಡೋ ಕೆಲಸ, ಕಾರ್ಪೆಂಟ್ರಿ, ಬಣ್ಣ ಹೊಡೆಯೋದು, ಸೆಟ್ ಕ್ರಿಯೇಟ್ ಮಾಡೋದು, ಈ ತರದ್ದು. ಜೊತೆಗೆ ಸಮುದಾಯದ ಗುಂಡಣ್ಣ ಮತ್ತು ಹಳೆ ಸ್ನೇಹಿತರಿದ್ರು ಸಿ ಜಿ ಕೃಷ್ಣಸ್ವಾಮಿ ಅವರು. ಸಿ ಜಿ ಕೃಷ್ಣಸ್ವಾಮಿ ಅವರು ನಾನು ಒಂಥರ ನನ್ನ ಮೆಂಟರ್ ಅಂತ ಹೇಳ್ಬೋದು, ಗುರು ಅಂತ ಹೇಳ್ಬೋದು, ಗೆಳೆಯ ಅಂತ ಹೇಳ್ಬೋದು. ಬಟ್ ಸಿ ಜಿ ಕೃಷ್ಣಸ್ವಾಮಿ ಅವ್ರ ಜೊತೆ ಬೆಳೆದ ಇಡೀ ಗುಂಪಿನಲ್ಲಿ ನಾನು ಒಬ್ಬ ಮುಖ್ಯ ವ್ಯಕ್ತಿ ಅಂತಲೇ ನಾನು ಹೇಳ್ಬೋದು. ಮುಖ್ಯ ವ್ಯಕ್ತಿ ಅಂತ ಹೇಳ್ಬೋದು. ನನ್ನ ಪರ್ಸನ್ ಆಗಿ ಗ್ರೋತ್ ಅಲ್ಲಿ ಅರ್ಧ ಸಿ ಜಿ ಕೃಷ್ಣಸ್ವಾಮಿ ಅವರ ಕಾಂಟ್ರಿಬ್ಯೂಷನ್ ಇದೆ. ಪಶ್ಚಿಮ ಘಟ್ಟಗಳ ಜೀವನ ಸಂಕುಲವನ್ನ ರಕ್ಷಿಸಲು ಕಾರ್ಯಕ್ರಮ, ಸಾರ್ವಜನಿಕ ಸಾಕ್ಷರತಾ ಕಾರ್ಯಕ್ರಮ, ವೈದ್ಯಕೀಯ ಸಸ್ಯಗಳ ಉಳಿವಿನ ಕಾರ್ಯಕ್ರಮ ಹಾಗೂ ಅಂತಾರಾಷ್ಟ್ರೀಯ ಕೇಂದ್ರಗಳಲ್ಲಿ ಬಾಲ ಕಾರ್ಮಿಕತೆಯ ಬಗ್ಗೆ ಅರಿವು ಮೂಡಿಸಲು ಬೊಂಬೆಯಾಟ ಪ್ರದರ್ಶನಗಳನ್ನ ಸಾಮಾಜಿಕ ಕಾಳಜಿಯೊಂದಿಗೆ ಕಾರ್ಯನಿರ್ವಹಿಸಿದ್ದಾರೆ ಅಡಪ ಅವರು. ಅತ್ಯಂತ ಮಾನವೀಯವಾದ ನೆಲದ ಮೇಲೆ ನಿಂತು ಮಾತಾಡುವ ಗುಣ ಇದು. ಸಾಮಾನ್ಯವಾಗಿ ಇಷ್ಟೆಲ್ಲ ಅನುಭವ ಪಡೆದು ಇಡೀ ಜಗತ್ತನ್ನು ಸುತ್ತಿ ಅನೇಕ ಜಗದ್ವಿಖ್ಯಾತರ ಜೊತೆಗೆ ಕೆಲಸ ಮಾಡಿದವರಿಗೆ ಸಾಮಾನ್ಯವಾಗಿ ಇರಬಹುದಾದ ಯಾವುದೇ ಅಹಂಕಾರವಿಲ್ಲದ ಮನುಷ್ಯರನ್ನು ಮನುಷ್ಯರ ಹಾಗೆಯೇ ನೋಡುವ ಶಶಿಧರ ಅಡಪ ಅವರ ಗುಣ ನನಗೆ ತುಂಬ ಇಷ್ಟವಾದದ್ದು. ಅದು ಮೊದಲ ಅವರ ಮುಖ್ಯವಾದಂತಹ ಅಂಶ, ಆ ವ್ಯಕ್ತಿತ್ವವನ್ನು ರೂಪಿಸುವಂತಹ ಅಂಶ. Thank you.
ಕೈಗೊಂಬೆ ಜೊತೆ ಪ್ರಯೋಗ ಮಾಡಿ ಮಂಗಳೂರಿನ ಸುತ್ತಮುತ್ತಲಿನ ಶಾಲೆಗಳಲ್ಲಿ 30ಕ್ಕೂ ಹೆಚ್ಚು ಪ್ರದರ್ಶನಗಳನ್ನು ನೀಡಿ ವಿಭಿನ್ನ ಸ್ವಯಂ ಸೇವಕ ಗುಂಪುಗಳು ಹಾಗೂ ಶಿಕ್ಷಕರಿಗೆ ಕೈಗೊಂಬೆಯ ಬಗ್ಗೆ ಕಾರ್ಯಾಗಾರಗಳನ್ನು ಮಾಡಿದ್ದಾರೆ. ರಂಗಭೂಮಿ ಆಗಿರಲಿ ಅಥವಾ ಪಪೆಟ್ರಿ ಆಗಿರಲಿ, ಆ ಪಪೆಟ್ರಿ ಅಥವಾ ಶ್ಯಾಡೋ ಪ್ಲೇ ಆಗಿರಲಿ, ಈ ರಂಗಭೂಮಿಯ ಹಲವು ಈ ರೀತಿಯ ಸಾಧ್ಯತೆಗಳನ್ನು ಬಳಸಿಕೊಳ್ತಾ ಅದನ್ನು ಶಿಕ್ಷಣಕ್ಕೆ ಒತ್ತು ಕೊಡ್ತಾ ಶೈಕ್ಷಣಿಕವಾಗಿ ಈ ಎಲ್ಲ ಪ್ರಕಾರಗಳನ್ನು ಬಳಸಿಕೊಂಡಾಗ ಮಗುವಿನ ಮನಸ್ಸು ಎಷ್ಟು ಬೇಗ ಆ ಸಬ್ಜೆಕ್ಟ್ ಅನ್ನು ಅರ್ಥ ಮಾಡಿಕೊಳ್ಳಬಲ್ಲದು, ಈ ರೀತಿಯ ಪ್ರಯೋಗಗಳ ಮುಖಾಂತರ ಏನೆಲ್ಲ ಸಾಧಿಸಬಹುದು ಅನ್ನೋದನ್ನ ಕೇವಲ ಯೋಚಿಸಿದವನಷ್ಟೇ ಅಲ್ಲ, ಅದನ್ನು ಕಾರ್ಯಗತ ಮಾಡಿಕೊಟ್ಟವನು ಕೂಡ. ಗಿರೀಶ್ ಕಾರ್ನಾಡ್, ಗಿರೀಶ್ ಕಾಸರವಳ್ಳಿ, ಟಿಎಸ್ ನಾಗಾಭರಣ ಹಾಗೂ ಮಣಿರತ್ನಂ ಸೇರಿದಂತೆ ಅನೇಕ ಖ್ಯಾತ ಚಲನಚಿತ್ರ ನಿರ್ದೇಶಕರ ಚಲನಚಿತ್ರಗಳಲ್ಲಿ ಕಲಾ ನಿರ್ದೇಶಕರಾಗಿ ಕೆಲಸ ಮಾಡಿರುವ ಶಶಿಧರ್ 750ಕ್ಕೂ ಹೆಚ್ಚು ವಾಣಿಜ್ಯ ಚಲನಚಿತ್ರಗಳು, ಕಾರ್ಪೊರೇಟ್ ಚಲನಚಿತ್ರಗಳು ಹಾಗೂ ಸಮಾರಂಭಗಳಿಗೆ ಸೆಟ್ ವಿನ್ಯಾಸ ಮತ್ತು ನಿರ್ಮಾಣ ಮಾಡಿದ್ದಾರೆ. ಹಿಂದಿ, ಇಂಗ್ಲಿಷ್ ಹಾಗೂ ಫ್ರೆಂಚ್ ಚಿತ್ರಗಳಿಗೂ ಕೆಲಸ ಮಾಡಿರುವ ಹಿರಿಮೆ ಅಡಪಾಡದ್ದು. ಮಣಿರತ್ನಂ ಸರ್ ಎಂತ ಚಾಲೆಂಜ್ಗಳು ಕೊಡ್ತಾರೆ ನನಗೆ, ಆಲ್ಮೋಸ್ಟ್ ನಮ್ಮ ಯೋಗರಾಜ್ ಭಟ್ರು ಜೋಗ ಜಲಪಾತ ನೆಲೆಸಿದಂಗೆ, ನಂಗೆ ಅದೆರಡು ಸಿಮಿಲರ್ ಇನ್ಫ್ಲೂಯೆನ್ಸ್. ಅದು 60 ಕಿಲೋಮೀಟರ್ ಸ್ಪೀಡಲ್ಲಿ ಚಂಡಮಾರುತ ಬೀಸ್ತಾ ಇದೆ, ಬೀಸೋ ಸೈನ್ ಇದೆ. ಮುಂಚಿನ ದಿವಸ ಎಲ್ಲ ಟೆಕ್ನಿಷಿಯನ್ ಕರೆದರು, ನಾಳೆ ನಾನು ಈ ಗಾಳಿನಲ್ಲಿ ಶೂಟ್ ಮಾಡಬೇಕಂತ ಇದ್ದೀನಿ, ನಿಮಗೆ ಬೇಕಾದ ಎಲ್ಲ ಸೆಟ್ಗಳನ್ನ ರೆಡಿ ಮಾಡ್ತೀನಿ, ಶೂಟ್ ಮಾಡೋಣ ಅಂತ ಸರಿ ಅಂತ ಎಲ್ಲ ರೆಡಿ ಆದರು. ಎಲ್ರಿಗೂ ಸೇಫ್ಟಿ ಜಾಕೆಟ್ಗಳು, ಬೆಲ್ಟ್ಗಳು ಎಲ್ಲ ಕೊಟ್ಟರು. ಅವ್ರು ಏನು ಹೇಳ್ತಾರೆ ಅಂದರೆ, ಗಾಳಿ ಸ್ಪೀಡ್ ಎಷ್ಟಿರ್ತದೆ, ನಾನು ಯಾವ ಇದ್ದರೂ 2 ಇಂಚು ದಪ್ಪದ ಸ್ಕ್ವಯರ್ ಕಬ್ಬಿಣದ ಪೀಸನ್ನು ನೆಲದಲ್ಲಿಟ್ಟರೆ ಗಾಳಿ ಹೊಡೆತಕ್ಕೆ ಅದು ರೋಲ್ ಆಗಿ ಹೋಗೋದು, ಅಷ್ಟು ಸ್ಪೀಡ್ದ ಗಾಳಿ ಇತ್ತು. ನಿಲ್ಲಕ್ಕಾಗ ಆಲ್ಮೋಸ್ಟ್ ಸ್ವಲ್ಪ ನಂತರ ಅವರು ಅಗಲವಾಗಿ ಸೆಟ್ ಆಗಿದ್ರೆ ಗಾಳಿ ನಮ್ಮನ್ನು ತಳ್ಳೋದು ನಿಲ್ಲೋ ಜಾಗದಿಂದ. ಅವರು ಅವ್ರು ಹೇಳು ತುಂಬ ಸರ್, ಈಗ ನೀರಿನ ಜೆಟ್ ಹೊಡೆದಾಗ ಆ ಗಾಳಿ ಸ್ಪೀಡ್ಗೆ ಲಿಟ್ರಲಿ ಆಕ್ಟ್ರಿಗೆಲ್ಲ ತಿನ್ನಿದ್ದು ತಿನ್ನು ಬೆಂಡಾಗೋದ್ರಿಂದ ಅದನ್ನು ಯಾವ ಮೆಷಿನ್ನು ಯಾವ ಡಿಜಿಟಲ್ ಇಫೆಕ್ಟ್ ಮಾಡೋಕ್ಕೆ ಸಾಧ್ಯ ಇಲ್ಲ, ಈ ಗಾಳಿಗೆ ಮಾತ್ರ ಮಾಡೋಕ್ಕೆ ಸಾಧ್ಯ ಇಲ್ಲ. ಆ ಥರ ಸಿಚುವೇಶನ್ಗೆಲ್ಲ ಶೂಟ್ ಮಾಡಿದ್ದು ಅಂದರೆ ಎಲ್ಲ ರಿಸ್ಕ್ಗಳು ತಗೊಂಡು ಫಿಸಿಕಲಿ ನಮ್ಮನ್ನು ಪ್ರೊಟೆಕ್ಟ್ ಮಾಡೋದು, ಜನ ಇದ್ರು, ಬೋಟ್ ಇದ್ರು, ಹಗ್ಗಗಳಿತ್ತು ಎಲ್ಲನೇ ಇತ್ತು. 60 ಕಿಲೋಮೀಟರ್ 80 ಕಿಲೋಮೀಟರ್ ಸ್ಪೀಡ್ ದಾಟಿದೆ, ನಮ್ಮ ಪಕ್ಕದಲ್ಲೇ ಆ ಡೈಸಿಗೆ ನೀರುಗಳು ಹೊಡೆದಿದ್ದು 30-40 ಅಡಿ ಎತ್ತರಕ್ಕೆ ಚಿಮ್ತಾ ಇತ್ತು. ಬೆಂಗಳೂರಿನಲ್ಲಿ ನಡೆದ 4ನೇ ಅಂತಾರಾಷ್ಟ್ರೀಯ ಮಕ್ಕಳ ಚಲನಚಿತ್ರೋತ್ಸವ, ಸಾರ್ಕ್ ಸಾಂಸ್ಕೃತಿಕ ಉತ್ಸವ, 1992ರ ಅಂತಾರಾಷ್ಟ್ರೀಯ ಚಲನಚಿತ್ರೋತ್ಸವ ಹಾಗೂ ಮಿಸ್ ವರ್ಲ್ಡ್ ಕಾರ್ಯಕ್ರಮಗಳಿಗೆ ಸೆಟ್ ವಿನ್ಯಾಸ ಮಾಡಿ ಮೆಚ್ಚುಗೆ ಗಳಿಸಿಕೊಂಡಿದ್ದಾರೆ ಅಡಪ ಅವರು. ದೆಹಲಿಯ ಗಣರಾಜ್ಯ ದಿವಸದ ಪರೇಡ್ನಲ್ಲಿ 1999 2006ರಿಂದ 2013ರವರೆಗೆ ಕರ್ನಾಟಕ ಸರ್ಕಾರದ ವಾರ್ತಾ ಇಲಾಖೆಯಿಂದ ಭಾಗವಹಿಸಿದ ಸಪ್ತ ಚಿತ್ರದ ವಿನ್ಯಾಸ ಹಾಗೂ ನಿರ್ಮಾಣ ಮಾಡಿದ ಹೆಗ್ಗಳಿಕೆ ಶಶಿಧರ ಅಡಪ ಅವರದ್ದು. ಗಣರಾಜ್ಯೋತ್ಸವ ಜನವರಿ 26 ಆಗೋದು, ಅದಕ್ಕಿಂತ 6 ತಿಂಗಳು ಮೊದಲು ಈ ವಿನ್ಯಾಸದ ಕೆಲಸ ಆರಂಭ ಆಗುತ್ತೆ. ಸುಮಾರು 6-7 ಮೀಟಿಂಗ್ ಇರುತ್ತೆ, ಪ್ರತಿ ತಿಂಗಳು ಮೀಟಿಂಗ್ ಇರುತ್ತೆ. ಅದೊಂಥರ ಟೆಸ್ಟ್ ಇದ್ದಂಗೆ, ಆ ಮೀಟಿಂಗಲ್ಲಿ ವಿನ್ಯಾಸಗಳು ವೀಕ್ ಆಗ್ತಾ ಹೋದಂಗೆ ಅದನ್ನು ಇರಾಡಿಕೇಟ್ ಮಾಡ್ಕೊಂಡು ಬಿಟ್ಕೊಂಡು ಬರ್ತಾರೆ. ಕೊನೆಗೆ 12-13 ಟ್ಯಾಬ್ಲೆ ಮಾತ್ರ ಫೈನಲೈಸ್ ಆಗುತ್ತೆ. ನಾನು ಸಕ್ಸಸ್ಫುಲ್ ಆಗಿ ಕಳೆದ 6 ವರ್ಷದಿಂದ ಕರ್ನಾಟಕದ ವಿನ್ಯಾಸ ಅಲ್ಲಿ ಸೆಲೆಕ್ಟ್ ಆಗೋ ಥರ ನಾನು ಭಾಗವಹಿಸ್ತೇನೆ. ಅಂದರೆ ಇನ್ನೂ ಕೂಡ ನಾನು ಈ ರಾಜ್ಯದ ಬಗ್ಗೆ ಕಲ್ತಿರೋದು, ಇಲ್ಲಿದ್ದ ಆರ್ಟ್ ಕಲ್ಚರ್ ಬಗ್ಗೆ ಓದಿರೋದು, ಅಲ್ಲಿ ಕೇಳೋ ತುಂಬಾ ಉಪಯೋಗಗಳಿದೆ ಡಿಫೈನ್ ಮಾಡೋದಕ್ಕೆ. ಬೆಳಗಾವಿಯಲ್ಲಿ ಕರ್ನಾಟಕ ಸರ್ಕಾರ ಆಯೋಜಿಸಿದ್ದ ವಿಶ್ವ ಕನ್ನಡ ಸಮ್ಮೇಳನ ಸಮಾರಂಭಕ್ಕೆ ಮುಖ್ಯ ವೇದಿಕೆಯ ವಿನ್ಯಾಸ ಹಾಗೂ ನಿರ್ಮಾಣ ಹಾಗೂ ಕರ್ನಾಟಕದ ಅತ್ಯಂತ ಪ್ರಸಿದ್ಧ ಜಾನಪದ ಕಾರ್ಯಕ್ರಮಗಳಲ್ಲೊಂದಾದ ಜಾನಪದ ಜಾತ್ರೆಗೆ ಸೆಟ್ಗಳ ವಿನ್ಯಾಸ ಹಾಗೂ ನಿರ್ವಹಣೆ ಮಾಡಿದ್ದಾರೆ. ಲಂಡನ್, ಬರ್ಲಿನ್,
ಸಿಂಗಾಪುರ್, ಈಜಿಪ್ಟ್ ಹಾಗೂ ನೇಪಾಳ ಸೇರಿದಂತೆ ವಿವಿಧ ದೇಶಗಳಲ್ಲಿ ಏರ್ಪಟ್ಟ ಕರ್ನಾಟಕ ಮತ್ತು ರಾಜಸ್ಥಾನ ಸರ್ಕಾರದ ಪ್ರವಾಸೋದ್ಯಮ ಇಲಾಖೆಯ ವಸ್ತು ಪ್ರದರ್ಶನದ ಮಳಿಗೆಗಳಿಗೆ ವಿನ್ಯಾಸ ಮಾಡಿ ಕಾರ್ಯಕ್ರಮಕ್ಕೆ ಮೆರುಗು ನೀಡಿದ್ದಾರೆ. ಕರ್ನಾಟಕ ಚಲನಚಿತ್ರ ಕಲಾ ನಿರ್ದೇಶಕರ ಹಾಗೂ ಸಹಾಯಕರ ಸಂಘದ ಅಧ್ಯಕ್ಷರಾಗಿ, ಕರ್ನಾಟಕ ಚಲನಚಿತ್ರ ಅಕಾಡೆಮಿಯ ಸದಸ್ಯರಾಗಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳಲ್ಲಿ ಸಕ್ರಿಯವಾಗಿ ತಮ್ಮನ್ನು ತೊಡಗಿಸಿಕೊಂಡು ಕೆಲಸ ಮಾಡಿದ ಅನುಭವ ಅಡಪ ಅವರಿಗಿದೆ. ಅಡಪ ಅವರ ಸೇವೆಗೆ ಅನೇಕ ಪುರಸ್ಕಾರಗಳು ದೊರೆತಿವೆ. ಸುಂದಾರವ್ವ, ಕಾನೂರು ಹೆಗ್ಗಡತಿ ಹಾಗೂ ನಾಗಮಂಡಲ ಚಿತ್ರಗಳಿಗೆ ಇವರು ಮಾಡಿದ ಕಲಾ ನಿರ್ದೇಶನಕ್ಕೆ ಅತ್ಯುತ್ತಮ ಕಲಾ ನಿರ್ದೇಶಕ ಪ್ರಶಸ್ತಿಗಳು ಲಭಿಸಿವೆ. ಕರ್ನಾಟಕ ನಾಟಕ ಅಕಾಡೆಮಿ ಪ್ರಶಸ್ತಿ ಹಾಗೂ ಪಾದಲನಿ ಉಂಡಿ ರಿಯಾಲಿಟಿ ಶೋನ ಅತ್ಯುತ್ತಮ ವಿನ್ಯಾಸಕ್ಕಾಗಿ 2005 ಆಂಧ್ರಪ್ರದೇಶ ಸರ್ಕಾರದಿಂದ ರಾಜ್ಯ ಪ್ರಶಸ್ತಿಗಳು ಇವರ ಮುಡಿಗೇರಿವೆ. ಅಡಪ ಅವರು ರಂಗಭೂಮಿಯ ಸೇವೆಗಾಗಿ ಕರ್ನಾಟಕದ ಅತ್ಯುನ್ನತ ಪ್ರಶಸ್ತಿಯಾದ 58ನೇ ಕರ್ನಾಟಕ ರಾಜ್ಯೋತ್ಸವ ಪ್ರಶಸ್ತಿ ಹಾಗೂ ವಿವಿಧ ಸಂಘ ಸಂಸ್ಥೆಗಳಿಂದ ಅನೇಕ ಪ್ರಶಸ್ತಿ ಪುರಸ್ಕಾರಗಳಿಗೆ ಭಾಜನರಾಗಿದ್ದಾರೆ. ಸದಾ ಚಟುವಟಿಕೆಯಿಂದ ಸೃಜನಶೀಲ ಕೆಲಸ ಹಾಗೂ ಸುಖಿ ಕುಟುಂಬದೊಂದಿಗೆ ಸಾರ್ಥಕ ಜೀವನವನ್ನ ಕಂಡುಕೊಂಡಿದ್ದಾರೆ ಶಶಿಧರ ಅಡಪ ಅವರು.